ರಂಗೇರ್ತಾ ಇದೆ ಹಾವೇರಿ ಗದಗ ಲೋಕಸಭೆ ರಣಕಣ ಕಾಂಗ್ರೆಸ್ನಿಂದ ಅಖಾಡ ಕೇಳಿದಿರುವಂತದ್ದು ಆನಂದ ಸ್ವಾಮಿ ಗಡ್ಡ ದೇವರ ಮಠ ಬಿಜೆಪಿಯಿಂದ ಟಿಕೆಟ್ ಯಾರಿಗೆ ಅನ್ನುವಂಥದ್ದೇ ಸಸ್ಪೆನ್ಸ್ ಆಗಿದೆ ಬಟ್ ಬೊಮ್ಮಾಯಿ ಅವರ ಹೆಸರು ಕೇಳಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಉಳಿದಂತಹ ಆಕಾಂಕ್ಷಿಗಳಲ್ಲಿ ಆ ಒಂದು ಈಗ ಆಲ್ರೆಡಿ ಆತಂಕ ಹೆಚ್ಚಾಗಿರುವಂತದ್ದು ಸ್ಪೆಷಲಿ ಈಶ್ವರಪ್ಪನವರ ಪುತ್ರ ಕಾಂತೇಶ್ ಅವರು ಈಶ್ವರಪ್ಪನವ್ರು ನಿನ್ನೆ ಮಾತನಾಡಿದಂತ ವರಸೆಯನ್ನ ಗಮನಿಸ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಯಡಿಯೂರಪ್ಪನವರಿಗೆ ಥ್ರೆಟ್ ಪಾಸ್ ಮಾಡಿದ ರೀತಿಯಲ್ಲೇ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಹೆಸರು ಯಾಕೆ ಕೇಳಿ ಬರ್ತಾ ಇದೆ ಏನನ್ನೆಲ್ಲ ಲೆಕ್ಕಾಚಾರವನ್ನ ಬಿಜೆಪಿ ಹಾಕೊಂಡಿದೆ ಇನ್ನ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರುವಂತ ಆನಂದ ಸ್ವಾಮಿ ಗಡ್ಡದೇವರ ಮಟ್ಟ ಗೆಲ್ಲುವಂತ ಚಾನ್ಸಸ್ ಎಷ್ಟು ಮಟ್ಟಿಗಿದೆ ಯಾಕೆ ಇವ್ರನ್ನ ಸೆಲೆಕ್ಷನ್ ಮಾಡಿರುವಂತದ್ದು ಅನ್ನುವಂಥದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ ಅದಕ್ಕೂ ಮುಂಚೆ ಆಕಾಂಕ್ಷಿಗಳು ಮಾತನಾಡಿದ್ದಾರೆ ಅವ್ರು ಏನ್ ಹೇಳ್ತಾರೆ ಕೇಳೋಣ ನಮ್ಮ ಇಬ್ಬರು ಕೂಡ ಯಡಿಯೂರಪ್ಪನವರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಅವರು ತುಂಬ ಸಂತೋಷದಿಂದ ಖಂಡಿತವಾಗಿಯೂ ಟಿಕೆಟು ಕೂಡ ಕೊಡಿಸ್ತೇನೆ ನನಗೆ ಸಂಪೂರ್ಣವಾದಂಥ ವಿಶ್ವಾಸವೂ ಕೂಡ ಇದೆ ರಾಜ್ಯದ ಅಧ್ಯಕ್ಷರಂಥ ವಿಜೇಂದ್ರವರು ಯಡಿಯೂರಪ್ಪನವ್ರು ಮತ್ತು ಅವರು ನನಗೆ ಟಿಕೆಟ್ ಕೊಡಿಸೋ ವಿಶ್ವಾಸ ಖಂಡಿತವಾಗಿ ನನಗಿದೆ ಆದರೆ ಅಂತಿಮವಾಗಿ ಹೈಕಮಾಂಡ್ ಯಾರಿಗೆ ಸೂಚನೆ ಕೊಡುತ್ತೋ ಅವರು ಅಭ್ಯರ್ಥಿ ಮುಂದಿನ ದಿನಗಳಲ್ಲಿ ಅವರು ಕೂಡ ಕಾರ್ಯಪ್ರವೃತ್ತರಾಗ್ತಾರೆ ಮೂರು ಹೆಸರು ಹೋಗಿದೆ ಮೂರು ಹೆಸರಿನಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳಾಗಿದ್ದವರು ಜೊತೆಗೆ ಈ ಹಾಲಿ ಶಾಸಕರು ಕೂಡ ಅವರು ಇರೋದ್ರಿಂದ ನನಗನ್ಸುತ್ತೆ ಕಾಂತೇಶನ್ ಬಗ್ಗೆ ಕನ್ಸಿಡರ್ ಮಾಡ್ತಾರೆ ಕೇತುಗರು ಅಂತ ಅದಕ್ಕೆ ಯಡಿಯೂರಪ್ಪನವರು ಕೂಡ ಸಹಕಾರ ಕೊಡ್ತಾರೆ ನಂಬಿಕೆ ನನಗಿದೆ ಜೊತೆಗೆ ಹಿಂದುಳಿದ ವರ್ಗದವರಿಗೆ ಕುರುಬ ಸಮಾಜಕ್ಕೆ ಒಬ್ಬರು ಕೊಡಬೇಕು ಯುವಕರು ಕೊಡಬೇಕು ಅನ್ನೋಂಥ ರಾಜ್ಯದಾದ್ಯಂತ ಬೇಡಿಕೆ ಇದೆ ಆಲಕರವನ್ನೂ ಕೂಡ ಅವರ ಯಡಿಯೂರಪ್ಪನ ಮಾತಾಡೋಂಥ ಸಂದರ್ಭ ಇದೆಲ್ಲ ಬಳಸ್ಕೊಂಡು ಕಾಂತೇಶಿಗೆ ಟಿಕೆಟ್ ಕೊಡಿಸ್ತಾರೆ ನಾವು ಪಕ್ಷಕ್ಕೆ ತ್ಯಾಗ ಮಾಡಿದ್ದೀವಿ ನಾನು ಟಿಕೆಟನ್ನು ಕೊಡೋ ತ ಕೊಡಬೇಕು ಅಂತ ಕೇಳೋದು ನನ್ನ ಹಕ್ಕಿದೆ ನಾವು ಪಕ್ಷಕ್ಕಾಗಿ ದೊಡ್ಡ ತ್ಯಾಗ ಮಾಡಿದೀವಿ ಯಾರೂ ಮಾಡೋಕ್ಕಾಗೋದಿಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ರಾಜೀನಾಮೆ ಕೊಡೋಲ್ಲ ಅಂಥದ್ದು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಂದು ಮೂರುವರೆ ವರ್ಷಗಳ ಕಾಲ ಅಧಿಕಾರ ಇಲ್ಲದಂಥ ಪಕ್ಷಕ್ಕೆ ಅಧಿಕಾರವನ್ನು ತಂದುಕೊಟ್ಟು ನಾವು ಎರಡು ಮುಖ್ಯಮಂತ್ರಿಗಳನ್ನು ಮಾಡಿ ಇವತ್ತು ನಾವು ಇಷ್ಟೆಲ್ಲ ತ್ಯಾಗ ಮಾಡಿದಾಗ ಇವತ್ತು ನಾವು ಸೋತಿದ್ದೇವೆ ಸೋತರೆ ಯಾವ ಕಾರಣಕ್ಕೆ ಸೋತಿದ್ವಿ ಅಂತ ಗೊತ್ತಿದೆಯಲ್ಲ ಇವತ್ತು ನಮಗೆ ಕೊಡೋದು ಅದು ನಮ್ಮ ಅವರ ನ್ಯಾಯ ಮತ್ತು ಅದನ್ನು ನನಗೆ ಕೇಳೋದನ್ನು ಹಾಕಬೇಕು ಸುಮಾರು ಎರಡು ಸಾವಿರದ ಒಂಬತ್ತರಿಂದ ನಮ್ಮ ಶ್ರೀನಿವಾಸ್ ಮಾನೆ ಸಾಹೇಬರು ಫಸ್ಟ್ ಟೈಮ್ ಎಮ್ ಎಲ್ ಸಿ ಚುನಾವಣೆ ನಿಂತಾಗಿಂದ ನಾನು ಹಾವೇರಿ ಜಿಲ್ಲೆಯ ಇನ್ಚಾರ್ಜ್ ಆಗಿ ಕೆಲಸ ಮಾಡಿದ್ದೀನಿ ಅದೇ ರೀತಿ ನಾನು ಗದಗ ಜಿಲ್ಲೆ ನಂದು ನೇಟಿವ್ ಲಕ್ಷ್ಮೇಶ್ವರ ಆಗಿರೋದ್ರಿಂದ ನಾನು ಇಲ್ಲಿಯ ಜನರ ನಾಡಿ ಮಿಡಿತ ಜನರೊಂದಿಗೇ ಬೆಳೆದವನ ಇದ್ದೀನಿ ಪ್ರತಿಯೊಂದು ಜನರ ಸಂಪರ್ಕ ಕಾರ್ಯಕರ್ತ ತಾವು ಇದು ಹಿಂದೆ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆಯೂ ಆಗಿತ್ತು ಇವತ್ತು ತಾವೇನು ಹೇಳ್ತಿದ್ದೀರಲ್ಲ ಅದು ಕಾದ್ ನೋಡೋಣ ಇದು ಮುಂದೆ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆಯೂ ಆಗ್ತಿದೆ ಸಿದ್ದರಾಮಯ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ ಸಾಹೇಬರ ಸರ್ಕಾರದ ಅಲೆ ಇವತ್ತು ತೆಲಂಗಾಣ ಹಾಗೂ ಮುಂದೆ ಇನ್ನು ಇತರೆ ರಾಜ್ಯಗಳಿಗೂ ಇದೆ ಇವತ್ತು ಅಂಥದ್ರಲ್ಲಿ ಈ ನಮ್ಮ ನುಡಿದಂಥ ನಡೆದ ಸರ್ಕಾರದ ಅಲೆ ಮುಂದೆ ಯಾವ ಅಲೆನೂ ನಡೆಯಲ್ಲ ಅನ್ನಿಸುತ್ತೆ ನನಗೆ ಅಂಥದ್ದೇನೋ ನನಗೇನು ಅನಿಸಂಗಿಲ್ಲ ಯಾಕಂದರೆ ಇಲ್ಲಿ ಈಗ ಕಾಂಗ್ರೆಸ್ ಪರವಾದ ಅಲೆ ಇರೋದರಿಂದ ಆಮೇಲೆ ಈಗ ತಾವೆಲ್ಲ ನೋಡಿದೀರ ಹಿಂದಿನ ವಿಧಾನಸೌಧ ಚುನಾವಣೆಯಲ್ಲಿ ಏನಾಗಿದೆ ಅನ್ನೋದು ತಮಗೆಲ್ಲ ಗೊತ್ತಿತ್ತು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಚಿತ್ರಣದ ಬಗ್ಗೆ ವಿಶ್ಲೇಷಣೆಯನ್ನು ಮಾಡ್ತಾ ಮಧು ಮದುವೆಯಲ್ಲಿ ಪ್ರಮುಖವಾಗಿ ಆನ್ ಪೇಪರ್ ನೋಡೋದಾದರೆ ಗ್ರೌಂಡ್ ಲೆವೆಲಲ್ಲಿ ವಿಧಾನಸಭೆ ಚುನಾವಣೆ ಲೆಕ್ಕದಲ್ಲಿ ತಗೊಂಡ್ರೆ ಕಾಂಗ್ರೆಸ್ ತುಂಬ ಸ್ಟ್ರಾಂಗು ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದೇ ಬಿಡ್ತಾರೆ ಅನ್ನೋ ರೀತಿಯಲ್ಲಿ ಹೇಳಬೇಕಾಗುತ್ತೆ ಆದರೆ ಲೋಕಸಭೆ ಚುನಾವಣೆ ಅಂತ ಬಂದಂಥ ಸಂದರ್ಭದಲ್ಲಿ ಮೋದಿ ವೇವ್ ಮುಂದೆ ಯಾವುದೂ ಅಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಿದೆ ಆನಂದ ಸ್ವಾಮಿ ಗಡ್ಡದೇವರ ಮಠ ಅವರು ಫೈನಲ್ ಆಗೋಯ್ತು ಬಟ್ ಬಿ ಜೆ ಪಿಯಲ್ಲಿ ಎಲ್ಲ ಇಕ್ಕಟ್ಟು ಬಿಕ್ಕಟ್ಟು ಎಲ್ಲವೂ ಕಾಣಿಸ್ತಾ ಇದೆ ನೀವು ಹೇಳದಂತೆ ಏನು ಎರಡೂ ರಣಕಣಗಳ ಒಂದು ಚಿತ್ರಣ ಮತ್ತು ಸಾಧ್ಯತೆಗಳು ಮತ್ತು ಏನು ಅಲ್ಲಿ ಆಗುವಂಥ ಇಂಪ್ಯಾಕ್ಟ್ ಆಗುವಂಥ ಇನ್ಫ್ಲುಯೆನ್ಸ್ ಮಾಡುವಂಥ ಫ್ಯಾಕ್ಟರ್ಸ್ಗಳು ಸಂಪೂರ್ಣ ಏನು ಬೇರೆಯದೇ ಇರುತ್ತವೆ ಹೀಗಾಗಿ ಹಾವೇರಿ ಏನು ವಿಧಾನಸಭಾ ಚುನಾವಣೆಯಲ್ಲಿ ಕಂಡಂಥ ಒಂದು ದಯನೀಯ ಸ್ಥಿತಿಯನ್ನು ಬಿ ಜೆ ಪಿ ಲೋಕಸಭಾ ಚುನಾವಣೆಯಲ್ಲಿ ಕಾಣುತ್ತೆ ಅಥವಾ ಆ ಲೆಕ್ಕಾಚಾರದ ನಾವು ಗೆದ್ದು ಬಿಡ್ತೀವಿ ಇಲ್ಲಿರುವಂಥ ಅಸಮಾಧಾನಗಳ ಲೆಕ್ಕಾಚಾರದಲ್ಲಿರುವಂಥ ಒಂದು ವಿಶ್ವಾಸದಲ್ಲಿ ಏನಾದರೂ ಕಾಂಗ್ರೆಸ್ ಇದ್ದರೆ ಸಹಜವಾಗಿ ಅಲ್ಲಿ ಒಂದಷ್ಟು ಏನೋ ಅಷ್ಟು ಸುಲಭವಾಗಂತೂ ಇಲ್ಲ ಯಾಕಂದರೆ ಅಲ್ಲಿ ಜಾತಿ ಕಾಂಬಿನೇಷನ್ ಇದೆ ಯಡಿಯೂರಪ್ಪನವರು ಕೂಡ ಏನು ವರ್ಕ್ ಮಾಡ್ತಾರೆ ರಾಜ ವಿಜಯೇಂದ್ರ ಅವರ ಒಂದು ಯಶಸ್ಸಿಗೋಸ್ಕರ ಮತ್ತು ಬೊಮ್ಮಾಯಿ ಅವರಿಗೂ ಕೂಡ ಏನು ಈಗಾಗಲೇ ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಇಡೀ ಏನು ಜಿಲ್ಲೆಯನ್ನು ಉಡಿಸ್ಕೊಳ್ಳೋಕಾಗಿಲ್ಲ ಅಂತ ಒಂದು ಏನು ಆರೋಪ ಏನಿದೆ ಅವರ ವರ್ಚಸ್ಸಿನ ಮೇಲೂ ಕೂಡ ಲೋಕಸಭಾ ಚುನಾವಣೆಯ ಒಂದು ಏನು ಸ್ಥಾನಗಣಿಕೆಯ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಅವರ ವರ್ಚಸ್ಸಿನ ಮೇಲೆ ಸೊ ಲೀಡರ್ ಎಲ್ಲ ಅನ್ನೋ ಪ್ರಶ್ನೆ ಬಂದ್ಬಿಡುತ್ತೆ ಈ ಕಾರಣಕ್ಕೆ ಅವರು ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಮತ್ತು ಪಂಚಮಸಾಲಿ ಸಮುದಾಯ ಇವರು ಈಗಾಗಲೇ ಏನು ಏನು ಯತ್ನಾಳ್ ಅಂತ ಅವರು ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿರುವಂಥ ಒಂದು ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಕೂಡ ನಾವು ಓಡಾಡ್ತೀವಿ ಅಂತ ಅವರ ಒಂದು ಸಮುದಾಯ ವರ್ಚಸ್ಸನ್ನು ಕೂಡ ಕೊಡಬೇಕು ಈಗ ಹಲವಾರು ವಿಚಾರಗಳು ಅದೆಲ್ಲಕ್ಕಿಂತ ಹೆಚ್ಚಾಗಿ ಸಂಘಟನೆ ಮತ್ತು ಮೋದಿಯವರ ವರ್ಚಸ್ಸು ಸೊ ಈ ಲೆಕ್ಕಾಚಾರದಲ್ಲಿ ಇದೆ ಆದರೆ ಈಗ ಏನು ಕಾಂಗ್ರೆಸ್ ಏನು ಏನು ಪಿಕ್ ಮಾಡಿದೆ ಗಡದೇವರ ಮಠ ಈಗ ಅವರ ತಂದೆ ಕೂಡ ಎರಡು ಸಲ ಎಮ್ ಎಲ್ ಎ ಆಗಿದ್ದಂಥವರು ಈ ಹಿಂದೆ ಆ ಒಂದು ಪ್ರಭಾವ ಸಹಜವಾಗಿದೆ ಇವರು ಉದ್ಯಮಿಯಾಗಿ ಕೂಡ ಗುರುತಿಸಿಕೊಂಡಿದ್ದಂಥವರು ಬೆಳಗ ಬರಿ ಹಾವೇರಿ ಅಷ್ಟೇ ಅಲ್ಲ ಗದಗ ಗದಗಮೂಲದವರಾದರೂ ಕೂಡ ಬೆಳಗಾವಿಯಲ್ಲಿ ಒಂದಷ್ಟು ಚೆನ್ನಾಗಿರುವಂಥ ಇನ್ಫ್ಲೂಯೆನ್ಸ್ ಅನ್ನು ಇಟ್ಕೊಂಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸೋಲಿಗೂ ಕೂಡ ಕಾರಣ ಆಗಿರೋ ಹದ್ಮೂರಲ್ಲಿ ಏನು ಅಧಿಕೃತ ಅಭ್ಯರ್ಥಿ ಯಾಕಂದರೆ ಇವರು ಟಿಕೆಟ್ ಆಕಾಂಕ್ಷಿತರಾಗಿದ್ದರು ಆ ಸಂದರ್ಭದಲ್ಲಿ ಆದರೆ ಬಂಡೆದ್ದು ನಿಂತಿದ್ದರಿಂದ ಟಿಕೆಟ್ ಸಿಗದೆ ಹೋಗಿದ್ದರಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಆ ಒಂದು ಅಧಿಕೃತ ಅಭ್ಯರ್ಥಿಯ ಸೋಲುವಂಥ ಒಂದು ಅಷ್ಟರ ಮಟ್ಟಿಗೆ ಒಂದು ಫೋರ್ಸನ್ನು ಅನ್ನು ಸೊ ಇಲ್ಲಿ ಒಂದು ಕ್ಯಾಲ್ಕುಲೇಷನ್ ಕಾಣಿಸ್ತಾ ಇದೆ ಬರೀ ಹಾವೇರಿಗಷ್ಟೇ ಸೀಮಿತ ಆಗಿಲ್ಲ ಬೆಳಗಾವಿ ಸೊ ಗದಗದ ಮತದಾರನೂ ಕೂಡ ಸೆಳಿಬೇಕು ಎಲ್ಲ ಕಾರಣಕ್ಕೆ ಮತ್ತು ಗದಗದಲ್ಲಿ ಏನು ಸಚಿವರುಗಳನ್ನು ಇಡಿಸಬೇಕು ಅನ್ನೋ ಒಂದು ಲೆಕ್ಕಾಚಾರ ಬಂದಂಥ ಸಂದರ್ಭ ಗದಗದಲ್ಲಿ ಎಚ್ ಕೆ ಪಾಟೀಲ್ ಅವರ ಹೆಸರು ಕೂಡ ಬಂತು ಆದರೆ ಫೈನಲಿ ನಾವು ನಿಂತು ಎಲೆಕ್ಷನ್ ಅನ್ನು ಮಾಡ್ತೀವಿ ಅಂತವರಿಗೆ ಟಿಕೆಟ್ ಕೊಡಿ ಅನ್ನೋ ಲೆಕ್ಕಾಚಾರದಲ್ಲಿ ಏನು ಎಲ್ಲರೂ ಕೂಡ ಏನು ಇವ್ರಿಗೆ ಓಕೆ ಮಾಡಿರೋದ್ರಿಂದ ಸಹಜವಾಗಿ ಮುನ್ನೆಲೆಗೆ ಬಂದಿದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ಒಂದು ಗ್ಯಾರಂಟಿ ಒಂದು ಕ್ಯಾಸ್ಟ್ ಕಾಂಬಿನೇಷನ್ ಮತ್ತು ಸಂಪೂರ್ಣವಾಗಿ ಹಿಂದಿನ ಸಲ ಮುಸ್ಲಿಂ ಬಿಟ್ಬಿಟ್ಟು ಲಿಂಗಾಯತ್ರಿ ಕೊಟ್ಟಿರೋದು ಎಕ್ಸಾಕ್ಟ್ಲಿ ಸೊ ಫಸ್ಟ್ ಟೈಮ್ ಏನು ಈ ರೀತಿ ಒಂದು ಯಾಕೆ ಪ್ರಯತ್ನ ಮಾಡಿದ್ದಾರೆ ಅಂದರೆ ಪಂಚಮಸಾಲೆ ಸಂಪೂರ್ಣವಾಗಿ ಅವ್ರಿಗೆ ಹೋಗುವಂಥದ್ದಲ್ಲ ಅಥವಾ ಲಿಂಗಾಯತರ ಮತಗಳಿಗೆ ಸಂಪೂರ್ಣವಾಗಿ ಅವ್ರಿಗೆ ಹೋಗುವಂಥದ್ದೆಲ್ಲ ಬಿಜೆಪಿಯ ಒಂದು ಏನು ವೋಟ್ ಬ್ಯಾಂಕ್ ಅಲ್ಲ ನಾವು ಕೂಡ ಏನು ಅದನ್ನ ಕ್ರ್ಯಾಕ್ ಮಾಡ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಈ ಒಂದು ಎಕ್ಸ್ಪೆರಿಮೆಂಟನ್ನು ಮಾಡಿದ್ದಾರೆ ಈ ಸಲ ಸೊ ಆ ಒಂದು ಗ್ಯಾರಂಟಿ ಮತ್ತು ಏನು ಇತರ ಓಬಿಸಿ ಸಮುದಾಯಗಳ ಒಂದು ಕಾಸ್ಟ್ ಕಾಂಬಿನೇಷನ್ ಯಾಕಂದ್ರೆ ಕುರ್ಬ ಸಮುದಾಯದ್ದು ಕೂಡ ಅಲ್ಲಿ ಒಂದಷ್ಟು ಇನ್ಫ್ಲೂಯೆನ್ಸ್ ಚೆನ್ನಾಗಿರೋದ್ರಿಂದ ಎರಡು ಎರಡು ಮುಖಾಲುಕ್ಷದವರೆಗೆ ಲಿಂಗಾಯತದ ಆರು ಮುಖಾಲು ಲಕ್ಷದವರೆಗೆ ಮತ ಬ್ಯಾಂಕ್ ಇರೋದ್ರಿಂದ ಎಸ್ ಸಿ ಎಸ್ ಟಿ ಮತ್ತು ಗ್ಯಾರಂಟಿಯ ಮಹಿಳಾ ಮತದಾರರು ಎಲ್ಲ ಕಾಂಬಿನೇಷನಲ್ಲಿ ವರ್ಕ್ ಮಾಡಬೇಕು ಮತ್ತು ಇವರು ಸ್ವತಃ ಬ್ಯಾಕ್ಅಪ್ ಚೆನ್ನಾಗಿರೋದ್ರಿಂದ ಇವರು ಸ್ವಂತ ವರ್ಚಸ್ಸಿನ ಮೇಲೆ ಅಂದರೆ ಹಣ ಸಂಪರ್ಕ ಜನಸಂಪರ್ಕ ಯಾವುದೇ ಇರಬಹುದು ಯಾಕಂದ್ರೆ ಎಲೆಕ್ಷನ್ ಬೇಕಿರುವಂಥ ಎಲ್ಲ ಸೂತ್ರಗಳನ್ನ ಸ್ವತಂತ್ರವಾಗಿ ನಿರ್ವಹಿಸ್ತಾರೆ ಈಗ ಈಶ್ವರಪ್ಪನವರು ಮಾತನಾಡುವಂತಹ ಸಂದರ್ಭ ಬೊಮ್ಮಾಯಿ ಸಿ ಎಂ ಆಗಿ ತಂದು ನನ್ನ ಮಗನ ಕೊಡಲೇಬೇಕು ಅನ್ನುವಂಥ ಏನು ಒಂದು ಸ್ಪಷ್ಟವಾದಂಥ ಸವಾಲನ್ನು ಎಸಿತಾ ಇದ್ದಾರೆ ಅದರ ಜೊತೆಗೆ ಈಶ್ವರಪ್ಪನವರು ಯಾವ ರೀತಿಯಾಗಿ ಚಾಲೆಂಜ್ ಆಗ್ಬೋದು ಯಡಿಯೂರಪ್ಪನವರಿಗೆ ಸ್ಪೆಷಲಿ ನೋಡೋದಾದ್ರೆ ಬಿಕಾಸ್ ತ್ಯಾಗ ಮಾಡಿದ್ರು ಸೊ ಆ ಕಾರಣಕ್ಕೂ ಒಂದು ನನ್ನ ಮಗನಿಗೆ ಒಂದು ಭವಿಷ್ಯದ ಕಾರಣಕ್ಕೋಸ್ಕರ ಅಷ್ಟೇ ಅವರು ಒಪ್ಕೊಂಡಿದ್ದು ಅದರ ಜೊತೆಗೆ ಯಡಿಯೂರಪ್ಪನವರು ತ್ಯಾಗ ಮಾಡಿ ತನ್ನ ಮಕ್ಕಳಿಗೆ ಏನೇನು ಕೊಡಿಸಬೇಕಾಯಿತು ಕೊಡಿಸಿದ್ರು ಈಶ್ವರಪ್ಪನವರು ಯಡಿಯೂರಪ್ಪನವ್ರು ಕೇಳುವಂಥ ಪರಿಸ್ಥಿತಿ ಅವ್ರ ಮಗ ಹೇಳ್ತಾಯಿದ್ರು ವಿಜೇಂದ್ರ ರಾಘವೇಂದ್ರ ಯಡಿಯೂರಪ್ಪನವ್ರು ಭರವಸೆ ಕೊಟ್ಟಿದ್ದಾರೆ ಸಿಕ್ಕಿದೆ ಎಲ್ಲಿಗೆ ಹೋಗಿದ್ದಾರೆ ಅಂತ ಇವಾಗ ಎಕ್ಸಾಕ್ಟ್ಲಿ ಈಗ ನೋಡಿ ಅಲ್ಲಿ ನಾಯಕತ್ವದ ಪ್ರಶ್ನೆ ಮೊದಲಿಂದಲೂ ಕೂಡ ಇದೆ ಅವ್ರು ಏನೇ ಭಿನ್ನಮತ ಅಪಸ್ವರಗಳನ್ನು ಯಡಿಯೂರಪ್ಪ ವಿರುದ್ಧ ಮಾಡ್ಕೊಂಡು ಬಂದಿದ್ರು ಕೂಡ ನಾಯಕತ್ವ ಅಂತ ಬಂದ ಸಂದರ್ಭದಲ್ಲಿ ಏನು ವೆರ್ಯಾಜ್ ಎಂಟೈರ್ ಕಮ್ಯುನಿಟಿ ಏನು ಒಂದು ಕಡೆ ಏನು ಸಿದ್ದರಾಮಯ್ಯ ಅಂತ ವರ್ಚಸ್ವಿ ನಾಯಕರ ಕಡೆ ವಾಲಿರುವಂಥ ಸಂದರ್ಭದಲ್ಲಿ ಇವರು ಮಾಡಿದಂಥ ಒಂದಷ್ಟು ಏನು ರಾಯಣ್ಣ ಬ್ರಿಗೇಡ್ ಅವೆಲ್ಲ ಕೂಡ ಯಾವ್ಯಾವ ರೀತಿ ಪರಿಣಾಮ ಬೀರ್ತು ಅಥವಾ ಫಲಿತಾಂಶ ತಂದುಕೊಡ್ತು ಅಂತದ್ದು ಅಲ್ಲಿರೋವರೆಗೂ ಗೊತ್ತು ಆದರೆ ಸಂಘಟನೆ ಮತ್ತು ಲಾಯಲ್ಟಿ ಎಲ್ಲ ಕಾರಣಗಳಿಗೆ ಪಕ್ಷದಲ್ಲಿ ತಮ್ಮದೇ ಆದಂತಹ ಒಂದು ಅವರ ಮಾತಿಗೆ ತೂಕವನ್ನು ಇಟ್ಕೊಂಡು ಬಂದಿದ್ರು ಮತ್ತು ಜೊತೆಗೆ ಈಗ ಶೆಟ್ಟರ್ ಅಂತವ್ರು ಹೋಗಿ ಬಂದಿರುವಂಥವ್ರು ಇವರು ಹೇಳಿದ್ರು ಅನ್ನೋ ಮಾತಕ್ಕೆ ವರಿಷ್ಠರು ಬಿಟ್ಕೊಟ್ಟಂಥ ಸಂದರ್ಭದಲ್ಲಿ ಸಹಜವಾದ ಹಕ್ಕು ಅವ್ರಿಗಿದೆ ಕೊಡಬೇಕು ಅಂತ ಆದರೆ ಈಗ ಇಬ್ಬರಿಗೂ ಕೂಡ ಧರ್ಮ ಹೇಗೆ ಯಡಿಯೂರಪ್ಪನವ್ರಿಗಾಗಿರಲಿ ದೆಹಲಿ ವರಿಷ್ಠರಿಗಾಗಲಿ ಅವತ್ತು ಕೇಳಿದ ತಕ್ಷಣ ಬಿಟ್ಕೊಟ್ರು ಬರೀ ಸುಮ್ಮನೆ ಮೆರವಣಿಗೆ ಮಾಡಿಸ್ಬಿಟ್ರೆ ಸಾಕ ಜೊತೆ ನಿಲ್ಸ್ಕೊಂಡು ಅಷ್ಟೇನ ಈಗ ಮತ್ತೆ ಯಡಿಯೂರಪ್ಪ ಈಗ ಕೊಡ್ಲಿಲ್ಲ ಅಂತಂದ್ರೆ ಯಡಿಯೂರಪ್ಪನವರು ದೇಶಪೂರ್ವವಾಗಿ ಡ್ರಾಪ್ ಮಾಡ್ಸಿದ್ರ ವಿಜಯ ಅಂದ್ರ ಅಷ್ಟ ಆಸಕ್ತಿ ತೋರಿಸ್ತಿಲ್ವಾ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಅಂತದ್ದೇ ಒಂದು ನರೇಟಿವ್ ಬಿಲ್ಡ್ ಆಗುತ್ತೆ ಮತ್ತು ಆಲ್ಮೋಸ್ಟ್ ಒಂದ್ ರೀತಿ ರಾಜಕೀಯ ಜೀವನವೇ ಅವರ ಇನ್ನೊಂದು ರೀತಿ ಈಶ್ವರಪ್ನ ಅವ್ರ ಮಗನ್ಗೆ ಟಿಕೆಟ್ ತಪ್ಪಿದ್ದೆ ಆದ್ರೆ ಅದು ಶಿವಮೊಗ್ಗ ಈಗ ನೋಡಿ ಯಾಕಂದ್ರೆ ಏನು ಈ ಒಂದು ಕುರುಬ ಮತ್ತು ಅಲ್ಲಿನ ಒಂದು ಸ್ಥಳೀಯ ಏನು ಶಿವಮೊಗ್ಗದ ಸ್ಥಳೀಯ ಸಂಘಟನೆಗಳು ಮತ್ತು ಸಂಘಟಕರು ಮತ್ತು ಇವರ ಒಂದು ಕಾರ್ಯಕರ್ತರು ಇವರದ್ದೇ ಆದಂತಹ ಬೆಂಬಲಿಗ ಪಡೆ ಇವೆಲ್ಲವೂ ಕೂಡ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗ್ಬೋದು ಸೊ ಇಲ್ಲಿ ಅವರಿಗೆ ಅವ್ರ ಪರವಾಗಿ ಬ್ಯಾಟ್ ಮಾಡಬೇಕಾದಂತ ಅನಿವಾರ್ಯತೆ ಯಡಿಯೂರಪ್ಪನವ್ರಿಗೂ ಇದೆ ಮತ್ತೆ ಈಗಾಗಲೇ ಈಗ ಬಿ ಸಿ ಪಾಟೀಲ್ ಅಂತ ಅವ್ರು ಏನ್ ಹೇಳಿದ್ರು ನಾವು ಎಲ್ಲ ತ್ಯಾಗ ಮಾಡೋ ಯಾಕೆ ಸೋತ್ವಿ ಅಂತ ಗೊತ್ತಲ್ಲ ನಿಮಗೆ ಅಂತಂದರೆ ಏ ಇವು ಬಿ ಬಣ್ಣಕಾರದೆಲ್ಲ ಫ್ಯಾಕ್ಟ್ರಿ ಬಂದೇ ಬರುತ್ತೆ ಅಲ್ಲಿ ಸೊ ಸಹಜವಾಗಿ ಅಲ್ಲಿ ಯಡಿಯೂರಪ್ಪನವ್ರಿಗೆ ದೊಡ್ಡ ಮಟ್ಟದ ಧರ್ಮ ಸಂಕಟ ಇದೆ ಒಂದು ಕಡೆ ಬಿ ಸಿ ಪಾಟೀಲು ಅವ್ರಿಗೆ ಗೆಲ್ತಾರೋ ಬಿಡ್ತಾರೋ ಅದರ ಕೇಳುವಂಥ ಸ್ಥಿತಿ ಮತ್ತು ಕೇಳ್ತಾ ಇರುವಂಥ ಪರಿಸ್ಥಿತಿಗಳ ಹಿನ್ನೆಲೆಯಲ್ಲಿ ಮತ್ತು ಈಶ್ವರಪ್ಪನವರ ಒಂದು ಒತ್ತಡ ಈ ಎಲ್ಲದರ ಜೊತೆಗೆ ಒಬ್ರು ಒಬ್ಬರು ಮಾಜಿ ಸಿ ಎಮ್ ಅಲ್ಲಿಗೆ ಎಕ್ಸ್ಪೋರ್ಟ್ ಮಾಡಿದ್ರೆ ಆಗುವಂಥ ಅನುಕೂಲಗಳು ಎಲ್ಲವನ್ನೂ ಕೂಡ ನೋಡ್ತಾ ಇದ್ದಾರೆ ಒಟ್ಟಾರೆ ಹಾವೇರಿ ಸ್ವಲ್ಪ ಕುತೂಹಲಕಾರಿಯಾಗಿದೆ ಜೊತೆಗೆ ಮೈನಸ್ ಉದಾಸಿ ಅವರ ಫ್ಯಾಮಿಲಿಯ ಅಸಡ್ಡೆ ಅಂದರೆ ಎಲೆಕ್ಷನಲ್ಲಿ ಯಾವ ರೀತಿ ಇನ್ವಾಲ್ವ್ ಆಗ್ತಾರೆ ಅದು ತುಂಬಾ ಏನಾಗುತ್ತೆ ಜಾಯ್ನ್ ಆಗಿ ಸಂಪೂರ್ಣವಾದಂತಹ ಮಾಹಿತಿ ಮತ್ತೆ ವಿಶ್ಲೇಷಣೆ ಇಟ್ಟಿದ್ದಕ್ಕೆ ಇದಾಗಿತ್ತು ಇವತ್ತಿನ ಚುನಾವಣಾ ಚಿದರಂಗ ನೋಡ್ತಾರೆ ನ್ಯೂಸ್ ಏಟೀನ್ ಜಾಲನ ಮಧು ಬಲಾನಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ